ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡಿಗ ಫ್ರಾನ್ಸಿ ಆಬಿಸ್. ಇವತ್ತು ನಾನು ನಿಮಗೆ 15,000 ರೇಂಜಲ್ಲಿ ನನ್ನ ಸಜೆಷನ್ನ ಟಾಪ್ 5 ಫೋನ್ಸ್ನ ಬಂದುಬಿಟ್ಟು ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಫೋನ್ ಬಂದುಬಿಟ್ಟು Moto G40 Fusion. ಈ ಫೋನ್ನ ಸ್ಪೆಸಿಫಿಕೇಷನ್ ಈಗಿದೆ. ಮೈನ್ ಕ್ಯಾಮ್ರಾ ಬಂದುಬಿಟ್ಟು 64 MP, ಸೆಕೆಂಡ್ರಿ ಕ್ಯಾಮ್ರಾ ಬಂದುಬಿಟ್ಟು 16 MP ಕ್ಯಾಮ್ರಾ, 4 GB ರ್ಯಾಮ್ ಮತ್ತು 64 GB ಇನ್ಬಿಲ್ಟ್ ಸ್ಟೋರೇಜ್ ಬರುತ್ತೆ. ಆ್ಯಂಡ್ರಾಯ್ಡ್ 11 OS ರನ್ ಆಗ್ತದೆ. 6000 MAh ಬ್ಯಾಟ್ರಿ ಇದೆ. ಸ್ನ್ಯಾಪ್ ಡ್ರ್ಯಾಗನ್ 732G ಪ್ರೊಸೆಸಲ್ಲಿ ರನ್ ಆಗ್ತದೆ. 120Hz ರಿಫ್ರೆಷಿಂಗ್ ರೇಟ್ ಇದೆ. ಈ ಫೋನ್ ಬಂದುಬಿಟ್ಟು ಸ್ಟಾಕ್ ಆ್ಯಂಡ್ರಾಯ್ಡ್. ನೀವು ಗೂಗಲ್ ಪಿಕ್ಸೆಲ್ ಫೋನ್ಸ್ನ ಯಾವುದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಆ ಫೋನ್ನ ಯೂಸ್ ಮಾಡಿರೋ ಈಕ್ವಲ್ ಲೆವೆಲಲ್ಲೇ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಬರೋದಾಗಲಿ ಅಥವಾ ಆ್ಯಡ್ಸ್ ಪಾಪಪ್ ಬರೋದಾಗಲಿ ವಿಡಿಯೋಸ್ ಬರೋದಾಗಲಿ ನಿಮ್ಮ ವಾಯ್ಸಲ್ಲಿ ಬರೋದೇ ಇಲ್ಲ. ಇದು ಬಂದ್ಬಿಟ್ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಆಗಿರುತ್ತೆ. ಮತ್ತು ಬಂದ್ಬಿಟ್ಟು ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಫುಲ್ HD+ LCD ಡಿಸ್ಪ್ಲೇ ಇದೆ. ಓಕೆ, ಸೊ ನೆಕ್ಸ್ಟ್ ಫೋನ್ನ ಬಂದ್ಬಿಟ್ಟು ನೋಡೋಣ, Redmi Note 10S. ಸೊ ಈ ಫೋನ್ ಬಂದ್ಬಿಟ್ಟು 64 MP ಮೈನ್ ಕ್ಯಾಮ್ರಾ, 13 MP ಫ್ರಂಟ್ ಕ್ಯಾಮ್ರಾ ಇದೆ. ಸೊ 6 GB ರ್ಯಾಮು, 64 GB ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಈ ಫೋನಲ್ಲಿ ಬಂದ್ಬಿಟ್ಟು ಫುಲ್ HD+ ಸೂಪರ್ AMOLED ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಫೋನ್ ಬಂದ್ಬಿಟ್ಟು ಮೀಡಿಯಾಟೆಕ್ G95 ಆಕ್ಟೋಕೋರಲ್ಲಿ ರನ್ ಆಗ್ತಾ ಇದೆ. 2.5 GHz ಕ್ಲಾಕ್ ಸ್ಪೀಡ್ ಕೊಟ್ಟಿದ್ದಾರೆ. ಸೊ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಇದೆ. 33W ಫಾಸ್ಟ್ ಚಾರ್ಜರ್ ಇದೆ. Type-C ಪೋರ್ಟ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಡೆಲಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ ನೀವು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಯೂಸ್ ಮಾಡೋದಕ್ಕೆ. ಇದು ಸಹ ಆ್ಯಂಡ್ರಾಯ್ಡ್ 11 ರನ್ ಆಗ್ತಾಯಿದೆ. ಸೊ ಇದು ನನ್ನ ಸೆಕೆಂಡ್ ಸಜೆಷನ್. ಸೊ ಮೂರನೇ ಸಜೆಷನ್ ಬಂದ್ಬಿಟ್ಟು, ಇನ್ ಕೇಸ್ ನೀವು ಬಂದ್ಬಿಟ್ಟು 5G ಫೋನ್ಸ್ ನೋಡ್ತಾ ಇದ್ದೀರಾ ಅಂದರೆ, ಸೊ ನನ್ನ ಸಜೆಷನ್ ಬಂದ್ಬಿಟ್ಟು 5G ಲಾಂಚ್ ಆಗೋ ತನಕ ಯಾರು ಬಂದ್ಬಿಟ್ಟು 5G ಫೋನ್ ತೊಗೊಳ್ಳೋದು ಬೇಡ ಅನಿಸುತ್ತೆ. ಯಾಕೆಂದರೆ ಇದು ಇನಿಷಿಯಲ್ ಆಗಿ ಬಂದ್ಬಿಟ್ಟು ಬರೀ 1 or 2 ಬ್ಯಾಂಡ್ಸ್ ಕೊಟ್ಟಿರ್ತಾರೆ. ಅದು ಸುಮ್ಮನೆ ಒಂದು ಹೆಸರಿಗೋಸ್ಕರ ಅಂತ ಹೇಳ್ಬೋದು. ಓಕೆ, ಬನ್ನಿ ಫೋನ್ ಮಾಡೋಣ. ಇದು ಬಂದ್ಬಿಟ್ಟು Poco M3 Pro 5G ಅಂದ್ಬಿಟ್ಟು. ಈ ಫೋನ್ ಬಂದ್ಬಿಟ್ಟು 4 GB ರ್ಯಾಮು, 64 GB ಇಂಟರ್ನಲ್ ಸ್ಟೋರೇಜಲ್ಲಿ ರನ್ ಆಗ್ತಾಯಿದೆ. ಅಪ್ ಟು 1 TB ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಗೇನ್ ಫುಲ್ HD ಡಿಸ್ಪ್ಲೇ ಪ್ಲಸ್ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಬಂದ್ಬಿಟ್ಟು ಒಂದು ಆ್ಯಾವ್ರೇಜಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ, ಆ್ಯಾವ್ರೇಜ್ ಡಿಸ್ಪ್ಲೇ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ಮೈನ್ ಕ್ಯಾಮ್ರಾ 48 MP ಕೊಟ್ಟಿದ್ದಾರೆ, ಸೆಕೆಂಡ್ ಕ್ಯಾಮ್ರಾ 8 MP ಕೊಟ್ಟಿದ್ದಾರೆ. ಅಗೇನ್ ಇದು ಬಂದ್ಬಿಟ್ಟು ಒಂದು ಆ್ಯಾವ್ರೇಜ್ ಆಗಿ ಒಂದು ಬೇಸಿಕ್ ಮಾಡೆಲ್ ಅಂತ ಹೇಳ್ಬೋದು ಈ ಫೋನ್ನ. ಸೊ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ಕೂಡ ಮೀಡಿಯಾಟೆಕ್ಕಲ್ಲಿ ರನ್ ಆಗುತ್ತೆ, 700 ಪ್ರೊಸೆಸ್ ಮೀಡಿಯಾಟೆಕ್. ಸೊ ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುತ್ತೆ. ಆ್ಯಂಡ್ರಾಯ್ಡ್ 11 OS ರನ್ ಆಗ್ತಾನೆ. ಅಗೇನ್ ಇನ್ ಕೇಸ್ ಯಾರನ್ನ 5G ಫೋನ್ಸ್ ತೊಗೋಬೇಕು ಅಂದರೆ ದಿಸ್ ಇಸ್ ಬೇಸಿಕ್ ಮಾಡಲ್. ಇದು ಬೇಸಿಕ್ ಮಾಡಲು ಕಣ್ಣು ಮುಚ್ಕೊಂಡು ತೊಗೋಬೋದು. ಸೊ ನನ್ನ ಸಜೆಷನ್ನ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Realme Narzo. ಇದು ಕೂಡ 5G ಫೋನ್. ಸೊ ಇದು ಕೂಡ ಬಂದ್ಬಿಟ್ಟು ಒಂದು ಟೈಪ್ ಆಫ್ ಬೇಸಿಕ್ 5G ಫೋನ್ ಅಂತ ಹೇಳ್ಬೋದು. ಯಾಕೆಂದರೆ ಕಂಪ್ಲೀಟಾಗಿ 5G ಲಾಂಚ್ ಆಗಿಲ್ಲ ಇಲ್ಲಿ. ಓಕೆ, ಫೋನ್ ಬಂದ್ಬಿಟ್ಟು ಹೀಗಿದೆ ಸ್ಪೆಸಿಫಿಕೇಷನ್. 4 GB ರ್ಯಾಮ್, 64 GB ಇಂಟರ್ನಲ್ ಸ್ಟೋರೇಜ್, ಎಕ್ಸ್ಪ್ಯಾಂಡಬಲ್ ಇದು ಕೂಡ 1 TB ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಫುಲ್ HD ಡಿಸ್ಪ್ಲೇ ಇರುತ್ತೆ. ಸೊ ಅಗೇನ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಆ್ಯಾವ್ರೇಜ್ ಆಗಿರುತ್ತೆ. 5000 mAh ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಮೀಡಿಯಾ ಟೆಕ್ಕಲ್ಲಿ ರನ್ ಆಗ್ತದೆ. ಸೇಮ್ ಪ್ರೊಸೆಸರು, 700 ಪ್ರೊಸೆಸರಲ್ಲಿದೆ. ಇದು ಬಂದ್ಬಿಟ್ಟು ಸ್ಟ್ಯಾಕ್ 111 ರನ್ ಆಗ್ತಾಯಿದೆ. ಇದಕ್ಕೆ ಬಂದ್ಬಿಟ್ಟು SD ಕಾರ್ಡು ಡೆಲಿಕೇಟಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ನಾವು ಪೋಕೋ ನೋಡಿದ್ದು ಬಂದ್ಬಿಟ್ಟು ಹೈಬ್ರಿಡ್ ಸಿಮ್ ಆಗಿದೆ, ಹೈಬ್ರಿಡ್ ಲೈಕ್ ಮೆಮೊರಿ ಕಾರ್ಡ್ ಸ್ಲಾಟ್ ಆಗಿತ್ತು. ಸೊ ಇದು ಬಂದ್ಬಿಟ್ಟು ಡೆಲಿಕೇಟಾಗಿ ಒಂದು ಸಪ್ರೇಟ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಅಗೇನ್ ಇದು ಬಂದ್ಬಿಟ್ಟು 5G ಫೋನ್ ನೋಡ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ಬೇಸಿಕ್ ಮಾಡಲ್ಸ್. 5G ಬಂದ್ಬಿಟ್ಟು ಬೇಸಿಕ್ ಮಾಡಲ್ಸ್ ನೀವು ತೊಗೋಬೋದು ಈಸಿಯಾಗಿ. ಓಕೆ, ನನ್ನ ಸಜೆಷನ್ ಫೈನಲ್ ಫೋನ್ ಬಂದ್ಬಿಟ್ಟು ನಮ್ಮ Samsung Galaxy F22. ಸೊ ನಮ್ಮ ಸ್ಯಾಮ್ಸಂಗ್ ಮೇಕ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸಹ ಒಂದು ಬಜೆಟ್ ರೇಂಜಲ್ಲಿ ಇರುವ ಫೋನು, ಒಳ್ಳೆ ಡಿಸ್ಪ್ಲೇ, ಒಂದು ಆ್ಯಾವ್ರೇಜ್ ಡೇ ಟು ಡೇ ಯೂಸ್ಗೆ ಈ ಫೋನ್ನ ಯೂಸ್ ಮಾಡ್ಬೋದು. ಹೆವಿ ಗೇಮಿಂಗ್ಸ್ ಎಲ್ಲ ಯೂಸ್ ಮಾಡೋದಕ್ಕಾಗಲ್ಲ, ಒಂದು ಆ್ಯಾವ್ರೇಜಾಗಿ ಡೇ ಟು ಡೇ ಯೂಸ್ ಮಾಡ್ಬೋದು. ಸೊ ಸ್ಪೆಸಿಫಿಕೇಷನ್ ಹೀಗಿದೆ, 6 GB ರ್ಯಾಮ್, 128 GB ಇನ್ಬಿಲ್ಟ್ ಸ್ಟೋರೇಜ್. ನಾನು ಬಂದ್ಬಿಟ್ಟು ಇದು ಸೆಕೆಂಡ್ ವೇರಿಯಂಟ್ ತೊಗೊಂಡಿದ್ದೀನಿ. ಇದರಲ್ಲೇ ಬಂದ್ಬಿಟ್ಟು 64 GB ಇಂಟರ್ನಲ್ ಸ್ಟೋರೇಜ್ದು ಮತ್ತು 4 GB ರ್ಯಾಮ್ದು ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಕಾಸ್ಟ್ಲಿ ಇರುತ್ತೆ, ಬಟ್ ಬೆಟರಾಗಿ ಒಳ್ಳೆ
ಪರ್ಫಾರ್ಮೆನ್ಸ್ ಕೊಡಬೇಕಂದ್ರೆ ಈ ವೇರಿಯಂಟ್ ತೊಗೊಳ್ಳಿ ನೀವು. ಸೊ ಅಗೇನ್ ಕ್ಯಾಮ್ರಾ ಬಂದ್ಬಿಟ್ಟು 48 MP ಕ್ಯಾಮ್ರಾ ಇರುತ್ತೆ, ಫ್ರಂಟ್ ಫೇಸಿಂಗ್ ಬಂದ್ಬಿಟ್ಟು 13 MP. ಸೊ ಕ್ಯಾಮ್ರಾ ಒಂದು ಸ್ವಲ್ಪ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ ಮಾತ್ರ ಸಿಗುತ್ತೆ ನಿಮಗೆ, 6000 MAH ಬ್ಯಾಟ್ರಿ ಇದೆ. ಮೀಡಿಯಾಟೆಕ್ G80 ಪ್ರೊಸೆಸರ್ ರನ್ ಆಗ್ತಾ ಇದೆ. ಎಗೇನ್ ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಸ್ಯಾಮ್ಸಂಗ್ ಅವ್ರ ಡಿಸ್ಪ್ಲೇಗೆ ಮಾತ್ರ ಯಾವುದೇ ರೀತಿ ಮೋಸ ಇರಲ್ಲ. ಸೊ ಇದು ಬಂದ್ಬಿಟ್ಟು ಸ್ಟಾಕ್ ಆ್ಯಂಡ್ರಾಯ್ಡ್ 11 OS ರನ್ ಆಗ್ತಾ ಇದೆ. ಓಕೆ ಗೈಸ್, ಇದು ಬಂದ್ಬಿಟ್ಟು ಟಾಪ್ 5 ಫೋನ್ಸ್. ನನ್ನ ಸಜೆಷನ್ನ ಫೋನ್ಸ್ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. ದಯವಿಟ್ಟು ನನ್ನ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ನೋಡ್ಬಿಟ್ಟು ನೀವು ಹಂಗೆ ಕ್ಲೋಸ್ ಮಾಡಬೇಡಿ, ಯಾಕೆಂದರೆ ನಿಮ್ಮ ಕೊಡೋ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ನಂಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್.